ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಹೆಂಗದಿರಿ ಎಲ್ಲರೂ? ಆರಾಮದೇರಿ? ಬರ್ರಿ, ಇವತ್ತು ನಿಮಗೆ ನಾನೊಂದು ಸ್ನ್ಯಾಕ್ಸ್ ರೆಸಿಪಿನ ಮಾಡಿ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ಪೂರ್ತಿ ಮುಗಿವರೆಗೆ ನೋಡಿರಿ. ಬರೀ 1 ಕಪ್ ಗೋಧಿ ರವೆ ಇದ್ದರೆ ಪಟಾಪಟ್ ಅಂತ ಈ ಸ್ನ್ಯಾಕ್ಸ್ ರೆಸಿಪಿನ ನಾವು ರೆಡಿ ಮಾಡ್ಕೊಳ್ಬೋದು. ಬರ್ರಿ, ಹೆಂಗೆ ಮಾಡೋದಂತ ನಿಮ್ಗೆ ತೋರಿಸ್ತೀನಿ. ಕುರುಮ್ ಕುರುಮ್ ತಿಂಡಿ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿ: 1 ಕಪ್ ರವೆ, ನಮ್ಮ ತಂಗಿ ಮನೆಯಾಗಿರೋ ಗೋಧಿ ತೊಗೊಂಡು ರವೆನ ಹಾಕ್ಸ್ಯಾಳ. ಉಪ್ಪಿಟ್ಟು ಮಾಡೋಕ್ಕಂತೇಳಿ ಈ ರವೆನ ಅವರು ಹಾಕ್ಸ್ಯಾರ. ಈಗಿದು ಸ್ವಲ್ಪ ದಪ್ಪ ಐತಲ್ಲ, ಹಾಗಾಗಿ ಇದನ್ನು ನಾವು ಸ್ವಲ್ಪ ಸಣ್ಣ ಮಾಡಬೇಕು. ಸಣ್ಣ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಸ್ವಲ್ಪ ನಾವು ಇದನ್ನು ಮಿಕ್ಸಿ ಹಾಕ್ಕೊಂಡು ಬರಬೇಕು. ಬಾಂಬೆ ರವೆ ಥರ ಆಗಬೇಕು ನೋಡ್ರಿ, ಆ ಥರ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಈಗ ನಾನು ಇದನ್ನು ಮಿಕ್ಸಿ ಮಾಡಿಕೊಂಡು ಬರ್ತೀನಿ. ಹಂಗೆ ನೋಡ್ರಿ, ನಮ್ಮ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ನಮ್ಗೆ ಸಪೋರ್ಟ್ ಮಾಡಿರಿ. ಈಗ ನೋಡ್ರಿ, ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬಂದೀನಿ. ಈ ಥರ ರವೆ ತರಿ ತರಿಯಾಗಿ ಆಗಬೇಕು. ಬರಿ ಈಗ ಇದನ್ನು ಒಂದು ಬೌಲಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಸ್ವಲ್ಪ ಮಧ್ಯದೊಳಗೆ ಹೊಂಡದ ಥರ ಮಾಡ್ತೀನಿ. ಈಗ ನಾವು ರೊಟ್ಟಿ ಮಾಡೋಕ್ಕೆ ಜಿಗಿಟ್ ಹಾಕ್ತೀವಲ್ಲ, ಆ ಥರ ಸ್ವಲ್ಪ ಆಚೆ ಕಡೆ ಈಚೆ ಕಡೆ ರವೆನ ಸರಿಸೀನಿ. ಈಗ ಸ್ವಲ್ಪ ನೋಡಿರಿ ಸೋಡಾ ಹಾಕಿನಿ, ಆಮೇಲೆ ಜೀರಿಗೆನ ಸ್ವಲ್ಪ ತಿಕ್ಕಿ ಹಾಕತ್ತೀನಿ ಘಮ ಬರಲಿ ಅಂತೇಳಿ. ಆಮೇಲೆ ಸ್ವಲ್ಪ ಓಂಕಾಳು, ಓಂಕಾಳು ಅಂದರೆ ಅಜ್ವಾಣ, ಅಜ್ವಾಣ ತಿಕ್ಕಿ ಹಾಕಿನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಇದು ಸ್ವಲ್ಪ ಕಲರ್ಗೋಸ್ಕರ. ಆಮೇಲೆ ಕಲ್ಲುಪ್ಪು ಹಾಕತ್ತೀನಿ ನೋಡ್ರಿ ನಾನು, ನೀವು ಪುಡಿ ಉಪ್ಪು ಬೇಕಾದರೂ ಹಾಕೋಬೋದು. 2 ಸ್ಪೂನ್ ಆಯಿಲ್, 2 ಸ್ಪೂನ್ ಆಯಿಲ್ ಹಾಕಿ ಈಗ ನಾವು ಉಪ್ಪು ಕರಗಿಸ್ಕೋಬೇಕಲ್ಲ, ಸ್ವಲ್ಪ ಮಧ್ಯದೊಳಗೆ ನೀರು ಹಾಕಿ ಸ್ವಲ್ಪ ಕಲಸ್ಕೋತೀನಿ. ಅದು ಉಪ್ಪು ಕರಗಿದ ಮೇಲೆ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಇದನ್ನು ಹಿಟ್ಟು ರೆಡಿ ಮಾಡ್ಕೊಳ್ಬೇಕು. ರವೆ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಕತಿ. ಈ ಸೋಡಾ ಹಾಕೋದ್ರಿಂದ ಏನಾಗತ್ತೆ ಅಂದರೆ ಸ್ವಲ್ಪ ಸೋಡಾ ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರ್ತಾವು. ಆಮೇಲೆ ನೀವು ಬ್ಯಾಡ್ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು, ಹಾಕಲೇಬೇಕಂತ ಏನಿಲ್ಲ. ನೋಡ್ರಿ, ಹಿಟ್ಟು ಕಲಸಿನಿ, ಇದನ್ನು 1-20 ನಿಮಿಷ ರೆಸ್ಟಿಗೆ ಬಿಟ್ಬಿಡ್ತೀನಿ. ಆಮೇಲೆ 20 ನಿಮಿಷದ ನಂತರ ನೋಡೋಣಂತ್ರಿ. ನೋಡ್ರಿ, ಈಗ 20 ನಿಮಿಷ ಆಗೈತಿ, ಮುಚ್ಚಳನ ತೆಗಿಯಾಕತ್ತೀನಿ ನೋಡ್ರಿ. ಈಗ ಇದನ್ನು ನಾವು ಚಂದಂಗೆ ಇನ್ನೊಂದ್ಸಲ ನಾದ್ಕೋಬೇಕು, ಚಂದಂಗೆ ಒಂದು 5-6 ನಿಮಿಷ ನಾದ್ಕೋಬೇಕಾಕತಿ. ಈಗ ಇದನ್ನು ಒಂದು ಕಲ್ಲಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನಾದ್ತೀನಿ, ಯಾಕಂದರೆ ಇದು ರವೆ ಇಲ್ಲ, ಇನ್ನೂ ಸ್ವಲ್ಪ ಇದು ನೀರು ಹಿಡಿದೈತಿ. 1-2-3 ಸ್ಪೂನು ನೀರು ಹಾಕಿ ನಾದ್ತೀನಿ, ಚಂದಂಗೆ ನಾದಬೇಕು. ನಾವೇನು ಚಪಾತಿ ಮಾಡ್ತೀವಲ್ಲ ಆ ಥರ ಹಿಟ್ಟಾಗಬೇಕು ನೋಡ್ರಿ. ಇದು ನೋಡಿಕೊಂಡು ನೀರು ಹಿಡಿದ್ರೆ ಮತ್ತೆ ಒಂದು ಸ್ವಲ್ಪ ಹಾಕಿ ಚಂದಂಗೆ ನಾದಬೇಕಾಕತಿ. ನಾದಿ ಈಗ ಇದನ್ನು ನಾನು 2 ಭಾಗನ ಮಾಡ್ತೀನಿ, 1 ಭಾಗನ ಮುಚ್ಚಿ ಇಡ್ತೀನಿ, ಇನ್ನೊಂದು ಭಾಗನ ಈಗ ನಾನು ಲಟ್ಟಿಸಿ ತೋರಿಸ್ತೀನಿ ನಿಮಗೆ. ಇದರಾಗ 2 ಉಳ್ಳಿನ ನಾನು ತೆಗಿತೀನಿ, 1 ಭಾಗದೊಳಗೆ 1 ಭಾಗನ ತೆಗೆದಿಡ್ತೀನಿ. ಈಗ ಇದ್ರಾಗ 2 ಉಳ್ಳಿನ ತೆಗೆದು ತೋರಿಸ್ತೀನಿ ನಿಮಗೆ. ಈಗ 1 ಸ್ಪೂನ್ ಆಯಿಲ್ ಹಾಕಿ ನೋಡ್ರಿ, ಅಡುಗೆ ಆಯಿಲ್ ಯಾವ್ದು ಬೇಕಾದರೂ ನೀವು ಉಪಯೋಗ ಮಾಡ್ಬೋದು. ನೋಡ್ರಿ, ನಾನು ಇದ್ರಾಗೂ 2 ಭಾಗನ ಮಾಡೀನಿ, 1 ಭಾಗ ತೆಗೆದಿಟ್ಟಿನಿ, 1 ಭಾಗನ ಲಟ್ಟಿಸ್ತೀನಿ. ಇದು ಸ್ನ್ಯಾಕ್ಸ್ ಸಖತ್ತಾಗಿರ್ತೈತೆ ರೀ, ಭಾಳ ಅಂದರೆ ಭಾಳ ಟೇಸ್ಟ್ ಆಗಿರ್ತೈತಿ, ಒಂದ್ಸಲ ಟ್ರೈ ಮಾಡಿರಿ. ಯಾಕಂದರೆ ಇದು ಮನೆಯಾಗಿರುವಂಥ ಗೋಧಿ ರವೆ, ಗೋಧಿ ರವೆಯಿಂದ ಭಾಳ ಅಂದರೆ ಭಾಳ ರುಚಿಕರವಾಗಿ ನಾವು ಒಂದು ಸ್ನ್ಯಾಕ್ಸ್ ರೆಸಿಪಿನ ರೆಡಿ ಮಾಡ್ಕೋಬೋದು. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಇದರ ಟೇಸ್ಟ್ ನಿಮ್ಗೆ ಗೊತ್ತಾಕತಿ. ಈ ರವಾ ಚಪಾತಿ ಲಟ್ಸಾಕ ನೀವು ಒಣ ಹಿಟ್ಟು, ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಉಪಯೋಗ ಮಾಡ್ಬೋದು. ನಾನಿಲ್ಲಿ ಆಯಿಲನ್ನು ಉಪಯೋಗ ಮಾಡೀನಿ ನೋಡ್ರಿ. ಈ ಥರ ಲಟ್ಟಿಸ್ಬೇಕು, ಭಾಳ ದಪ್ಪಲ್ಲ, ಭಾಳ ತೆಳುವಾಗಿಯೂ ಅಲ್ಲ. ಈ ಥರ ಲಟ್ಟಿಸಿದ್ರೆ ನಾವು ಮಾಡುವಂಥ ಸ್ನ್ಯಾಕ್ಸ್ ಭಾಳ ಅಂದ್ರೆ ಭಾಳ ಗರಿ ಗರಿಯಾಗಿ ಬರ್ತಾವೆ. ನಾನಿಲ್ಲೊಂದು ಲೋಟ ತೊಗೊಂಡಿನ್ರಿ, ಆ ಲೋಟದಿಂದ ನಾನು ಒಂದು ಶೇಪನ್ನು ತೆಗಿಯಾಕತ್ತೀನಿ, ರೌಂಡ್ ಶೇಪನ್ನು ನಾನು ತೆಗಿಯಾಕತ್ತೀನಿ. ನೀವು ಬೇಕಾದ್ರೆ ಶಂಕರಪಾಳಿ ನಾವು ಕಟ್ ಮಾಡ್ತೀವಲ್ಲ ಆ ಥರನೂ ಕಟ್ ಮಾಡ್ಬೋದು, ಅಥವಾ ಸ್ಕ್ವೇರ್ ರೀತಿ ಒಳಗೂ ಕಟ್ ಮಾಡ್ಬೋದು. ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ನೀವು ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ರೌಂಡ್ ಕಟ್ ಮಾಡಾಕತ್ತೀನಿ. ನಾನಿಲ್ಲಿ ಎಲ್ಲನೂ ಸೇಮ್ ಇದೇ ಥರ ಕಟ್ ಮಾಡಿ ಒಂದು ಪ್ಲೇಟಿಗೆ ತೆಗಿತೀನಿ. ಒಂದೇ ಸಲ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಒಂದೇ ಸಲ ನಾನು ಯಾಕೆ ಒಂದು ಪ್ಲೇಟಿಗೆ ತೆಗೆದಿಡ್ತೀನಿ ಅಂತಂದರೆ, ನಾವು ಕರಿಯಾಕ ನಮಗೆ ಭಾಳ ಸುಲಭ ಆಕತ್ತಿ, ಒಂದೇ ಸಲ ನಾವು ಕರಿಬೋದಲ್ಲ. ಇಲ್ಲಾಂದ್ರೆ ಸ್ವಲ್ಪ ಮಾಡೋದು ಸ್ವಲ್ಪ ಕರಿದಂದ್ರೆ ಟೈಮ್ನು ತೊಗೊಳ್ತೈತಿ, ಹಂಗೆ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು. ಈಗ ನೋಡ್ರಿ,
ಈಗೆಲ್ಲ ಲಟ್ಸಿನೆಲ್ಲ ಹಂಗೆ ಇಲ್ಲಿ ಸ್ಟವ್ ಆನ್ ಮಾಡಿ ಒಲೆ ಮೇಲೆ ಆಯಿಲನ್ನು ಇಟ್ಟಿನಿ. ಆಯಿಲ್ ಕೂಡ ಕಾದೈತಿ. ಅಡುಗೆ ಎಣ್ಣೆ ಯಾವ್ದು ಬೇಕಾದರೂ ನೀವು ಉಪಯೋಗ ಮಾಡ್ಬೋದು ನೋಡ್ರಿ. ಒಂದೊಂದಾಗಿ ಈ ಥರ ಎಣ್ಣೆ ಒಳಗೆ ಬಿಡಬೇಕು. ಎಣ್ಣೆ ಎಷ್ಟು ಹಿಡಿತೈತಿ, ಒಂದು ನಾಲ್ಕು ಹಿಡಿದ್ರೆ ನಾಲ್ಕು ಬಿಡಬೇಕು, ಹತ್ತು ಹಿಡಿದ್ರೆ ಹತ್ತು ಬಿಡಬೇಕು. ನಾನಿಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿನಿ, ಹಾಗಾಗಿ ಒಂದು ನಾಲ್ಕು ಬಿಟ್ಟು ಬಿಟ್ಟು ಇದನ್ನು ಕರಿತೀನಿ, ಫ್ರೈ ಮಾಡ್ತೀನಿ. ಇದು ಸ್ವಲ್ಪ ಕಂದು ಬಣ್ಣ ಬರಬೇಕು ನೋಡ್ರಿ. ಉರಿ ಮೀಡಿಯಮ್ ಐತಿ. ಎಣ್ಣೆ ಭಾಳ ಕಾಯ್ದಿತ್ತಂದ್ರೆ ಸ್ವಲ್ಪ ನೀವು ಉರಿನ ಸಣ್ಣ ಮಾಡಿರಿ. ಇದನ್ನು ಚೆನ್ನಾಗಿ ನಾವು ಹೊಳಿಸಿ ಹೊಳಿಸಿ ಫ್ರೈ ಮಾಡಬೇಕು. ಅಂದರೆ ಇದು ಕ್ರಿಸ್ಪಿಯಾಗಿ ಬರ್ತೈತಿ, ಅಂದರೆ ಮೆತ್ತಗಾಗೋದಿಲ್ಲ ನಾವು ಮಾಡಿರುವಂಥ ಸ್ನ್ಯಾಕ್ಸ್. ನೋಡ್ರಿ ಈ ಥರ ಲೈಟಾಗಿ ಕಂದು ಬಣ್ಣ ಬರೋಣ ತೆಗಿಬೇಕು, ಕೆಂಪು ಬಣ್ಣ ಬರೋಣ ತೆಗಿಬೇಕು ನೋಡ್ರಿ. ನೋಡ್ರಿ ಸೌಂಡ್ ಹೆಂಗೆ ಬರ್ತೈತಿ, ಇಷ್ಟು ಕ್ರಿಸ್ಪಿಯಾಗಿ ಬಂದವೆ ನೋಡ್ರಿ ಇವು. ನೋಡ್ರಿ ನಾನಿಲ್ಲಿ ಮತ್ತೆ ಹಾಕ್ಕತ್ತೀನಿ. ಆಯಿಲ್ ನೀವು ಯಾವ್ದು ಬೇಕಾದ್ರೂ ಉಪಯೋಗ ಮಾಡ್ಬೋದು ರೀ ಕರಿಯಾಕ. ನೋಡ್ರಿ ಇದು ಕಂದು ಬಣ್ಣ ಬಂದು ಸ್ವಲ್ಪ ಲೈಟಾಗೆ, ಈಗ ಇದನ್ನು ತೆಗಿಯಾಕತ್ತೀನಿ ನಾನು. ಈ ಸ್ನ್ಯಾಕ್ಸ್ ನಾವು ಗೋಧಿ ರವೆಯಿಂದ ಮಾಡಿವೆಲ್ಲ ಭಾಳ ಅಂದ್ರೆ ಭಾಳ ರುಚಿಯಾಗಿ ಬರ್ತಾವು ನೋಡ್ರಿ. ನಾನಿಲ್ಲಿ ಎಲ್ಲನೂ ಫ್ರೈ ಮಾಡಿ ಇಟ್ಟೀನಿ. ಈಗ ಇದನ್ನು ಬೇಕಂದ್ರೆ ನೀವು ಹಿಂಗೆ ತಿನ್ಬೋದು, ಹಿಂಗೆ ಮಕ್ಕಳಿಗೆ ಕೊಡ್ಬೋದು, ಅಥವಾ ನೀವು ಟೀ ಟೈಮಲ್ಲೂ ಈ ಥರ ಮಾಡಿ ತಿನ್ಬೋದು. ಮತ್ತು ಊಟದೊಳಗೆ ಸೈಡ್ ಡಿಶ್ಶಾಗಿ ಇದನ್ನು ಉಪಯೋಗ ಮಾಡ್ಬೋದು ನೋಡ್ರಿ, ನೀವು ತಿನ್ಬೋದು ಊಟದಾಗೂ ನೋಡ್ರಿ. ಇದ್ರದ್ದು ಇನ್ನೂ ಟೇಸ್ಟ್ ಹೆಚ್ಚು ಮಾಡೋಕೆ ನಾನು ಇದಕ್ಕೆ ನಾನು ಒಂದು ಒಗ್ಗರಣೆ ಕೊಡ್ತೀನಿ ರೀ. ಭಾಳ ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಡ್ತೀನಿ. ಈ ಥರ ಎಲ್ಲನೂ ತುಕುಡಿ ಮಾಡ್ಕೋಬೇಕು. ಈಗ ಬರ್ರಿ ಒಗ್ಗರಣೆ ಕೊಡಿದ್ದನ್ನ ಸ್ಟವ್ ಆನ್ ಮಾಡಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟೀನಿ. ಈಗ ಒಗ್ಗರಣೆ ಹಾಕ್ತೀನಿ ಬರ್ರಿ. ಅಡುಗೆ ಎಣ್ಣೆ ಯಾವುದಾದ್ರೂ ಉಪಯೋಗ ಮಾಡ್ಬೋದು. ಈಗ ಸ್ವಲ್ಪ ಸಾಸಿವೆ, ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ. ಈಗ ಜೀರಿಗೆ ಹಾಕ್ಕತ್ತೀನಿ ನೋಡ್ರಿ. ಹಂಗೆ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಶೇಂಗಾ ನೆಲಗಡಲೆನ ಹಾಕ್ತೀನಿ ಸ್ವಲ್ಪ. ನಿಮ್ಗೆಷ್ಟು ಬೇಕೋ, ನಿಮ್ಗಿಷ್ಟ ಆದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಹಂಗೆ ಸ್ವಲ್ಪ ಕಡಲೆಬೇಳೆ, ಕಡಲೆಬೇಳೆ ಒಂದು ಎರಡು ಸ್ಪೂನು, ಎರಡೂ ಚೆನ್ನಾಗಿ ಫ್ರೈ ಮಾಡಬೇಕು. ಸಣ್ಣ ಉರಿ ಒಳಗೆ ಫ್ರೈ ಮಾಡ್ಬೇಕು ನೋಡ್ರಿ. ಉರಿನ ಜಾಸ್ತಿ ಇಡಕ್ಕೆ ಹೋಗ್ಬೇಡ್ರಿ, ಹೊತ್ತಬಾರ್ದು ಶೇಂಗಾ. ಇದು ರುಚಿ ಬರ್ತೈತಿ ಹಿಂಗೆ ಸಣ್ಣ ಉರಿ ಒಳಗೆ ಇಟ್ಟು ಫ್ರೈ ಮಾಡಿದ್ರೆ. ಇದಕ್ಕೆ ಬೇಕಂದ್ರೆ ನೀವು ಉದ್ದಿನ ಬೇಳೆ ಕೂಡ ಹಾಕ್ಕೋಬೋದು. ಈಗ ನಾನಿಲ್ಲಿ ಕರಿಬೇವು ಹಾಕ್ಕತ್ತೀನಿ ಒಂದು ನಾಲ್ಕೈದು ಎಸಳು. ಇದನ್ನು ಹಾಕಿ ಫ್ರೈ ಮಾಡಬೇಕು. ಕರಿಬೇವು ಕ್ರಿಸ್ಪಿಯಾಗಿ ಫ್ರೈ ಆಗ್ಬೇಕು ನೋಡ್ರಿ, ಹಸಿ ಇದು ಇರಬಾರ್ದು. ಈಗ ಸ್ವಲ್ಪ ಅರಿಶಿನ ಪುಡಿ ಒಂದು ಕಾಲು ಟೀಸ್ಪೂನು, ಸ್ವಲ್ಪ ಅಚ್ಚು ಖಾರದ ಪುಡಿ, ಕೆಂಪು ಖಾರದ ಪುಡಿ ನೋಡ್ರಿ, ಸ್ವಲ್ಪ ಗರಂ ಮಸಾಲ. ಇದನ್ನು ಮಿಕ್ಸ್ ಮಾಡಬೇಕು ನೋಡ್ರಿ. ಈಗ ಸ್ಟವ್ನ ಬಂದ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪನ್ನು ಸ್ವಲ್ಪ ನಾನಿಲ್ಲಿ ಪುಡಿ ಮಾಡಿ ಇಟ್ಟೀನಿ, ಅದನ್ನು ಹಾಕ್ಕತ್ತೀನಿ ನೋಡ್ರಿ. ಇದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ನಾವು ಮಾಡಿಟ್ಟಿದ್ವಲ್ಲ ಕುರುಮ್ ಕುರುಮ್ ಸ್ನ್ಯಾಕ್ಸ್, ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ರಿ. ಸರಿಯಾಗಿ ಖಾರ ಉಪ್ಪು ಎಲ್ಲನೂ ಮಿಕ್ಸ್ ಮಾಡಿ ಈಗ ಕೆಳಗೆ ಇಟ್ಟೀನಿ ರೀ. ನಾನು ಒಲೆಯಿಂದ ಇಳಿದು ಕೆಳಗಿಟ್ಟೀನಿ, ಎಲ್ಲನೂ ಮಿಕ್ಸ್ ಮಾಡಿನಿ ರೀ. ಇನ್ನೊಂದು ಏನಂದ್ರೆ ಇದ್ರಾಗ ಶುಗರ್ ಪೌಡರ್ ಹಾಕಿನಿ, ಅದು ಸ್ಕಿಪ್ ಆಗೈತೆ ರೀ ಇದ್ರಾಗ, ವಿಡಿಯೋದೊಳಗೆ ಬಂದಿಲ್ಲ ಅದು. ನೀವೇನಾದರೂ ಈ ಸ್ನ್ಯಾಕ್ಸ್ ಮಾಡಿದರೆ ಶುಗರ್ ಪೌಡ್ರ್ ಹಾಕ್ರಿ, ಸಕ್ಕರೆ ಪುಡಿನ ಹಾಕ್ರಿ. ನಾನು ಇದಕ್ಕೆ ಹಾಕಿನೇ ಅದು ಸ್ಕಿಪ್ ಆಗೈತಿ. ಈಗ ನೋಡ್ರಿ ನಾನಿಲ್ಲಿ ಒಂದು ತಾಟೆಗೆ ಸರ್ವ್ ಮಾಡಾಕತ್ತೀನಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಪ್ರವಾಸಕ್ಕೆಲ್ಲ ಹೋದ್ರೆ ಖಾರ, ಅವಲಕ್ಕಿ ಮತ್ತು ಕರ್ಚಿಕಾಯಿ, ಉಂಡಿ ಈ ಥರ ಎಲ್ಲ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ ಪ್ರವಾಸಕ್ಕೆಲ್ಲ, ಹೊಂಟ್ರ ಟೂರಿಗೆಲ್ಲ ಹೊಂಟ್ರ. ಇದು ಕೂಡ ನಿಮ್ಗೆ ಉಪಯೋಗ ಆಗ್ಬೋದು. ಇದನ್ನು ಒಂದ್ಸಲ ಟ್ರೈ ಮಾಡಿರಿ, ಅಂದರೆ ನಿಮ್ಗೆ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮಗೆ ಹೆಂಗೈತೆ ಅಂತ ಗೊತ್ತಾಕತಿ. ಇದು ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗೈತ್ರಿ, ಹಂಗೆ ಮಾಡೋಕ್ಕೂ ಭಾಳ ಸುಲಭ ಐತೆ ನೋಡ್ರಿ. ಒಂದ್ಸಲ ಟ್ರೈ ಮಾಡಿರಿ. ಇದುವರೆಗೆ ನಮ್ಮ ವಿಡಿಯೋ ನೋಡಿದ್ರಲ್ಲ, ನಿಮ್ಗೆ ಏನು ಅನಿಸ್ತಂತ ದಯವಿಟ್ಟು ಕಮೆಂಟ್ ಮಾಡಿರಿ.
ನೋಡ್ರಿ ಹಂಗೆ ಈರುಳ್ಳಿನ ಮತ್ತು ಸಣ್ಣಂಗೆ ಕಟ್ ಮಾಡಿರುವಂಥ ಕೊತ್ತಂಬರಿನ ಹಾಕಿದ ಮ್ಯಾಲೆ ಸುಮ್ಮನೆ ಚೆನ್ನಾಗಿ ಕಾಣಲಿ ಅಂತ ಹಾಕಿ, ನೀವು ಬೇಕಂದ್ರೆ ಹಾಕ್ರಿ, ಬ್ಯಾಡ್ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಇದನ್ನು ಹಾಕಿ ತಿನ್ನಲೇಬೇಕಂತ ಏನಿಲ್ಲ, ಹಾಕಿ ತಿಂದರೆ ಒಂದು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಬರ್ತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂತ ಅಂದ್ಕೊಂಡಿನಿ. ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇದುವರೆಗೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆ ತುಂಬ ತುಂಬ ಧನ್ಯವಾದಗಳು. ಇನ್ನೊಂದು ರೆಸಿಪಿ ತಗೊಂಡು ಬರ್ತೀನಿ.